ನಮ್ಮ ಕರ್ನಾಟಕದ ಯುವ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಕಾಂಗ್ರೆಸ್ನ ವಕ್ತಾರರು ನಾಯಕರು ಮುಖಂಡರು ಎಲ್ ಎ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಒಂದು ಹೊಸ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಕ್ರಿಯೇಟ್ ಮಾಡಿದ್ದಾರೆ ರಾಜ್ಯ ಬಿಜೆಪಿ ಸರ್ಕಾರ ಲಂಚ ಮಂಚದ ಸರ್ಕಾರ ಅಂತ ಸುದ್ದಿಗೋಷ್ಠಿಯಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದರು ಅವರ ಒಂದು ಹೇಳಿಕೆಯ ನಂತರ ಬಿ ಜೆ ಪಿ ನಾಯಕರು ಬಿ ಜೆ ಪಿಯ ಮುಖಂಡರು ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಮತ್ತೆ ಪ್ರಿಯಾಂಕ್ ಖರ್ಗೆ ರಿಯಾಕ್ಟ್ ಮಾಡಿದ್ದಾರೆ ಟ್ವಿಟರ್ನಲ್ಲಿ ಮತ್ತೊಮ್ಮೆ ಆಕ್ರೋಶವನ್ನು ಹೊರಹಾಕಿದಿಕೊಂಡು ಒಂದು ಟ್ವೀಟನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅದೇನಪ್ಪ ಅಂದರೆ ನಾನು ಲಂಚ ಮಂಚದ ಸರ್ಕಾರ ಎಂದಿದ್ದಕ್ಕೆ ಬಿ ಜೆ ಪಿ ತುಂಬನೇ ಉರಿಯಾಗ್ತಾ ಇದೆ ಸತ್ಯ ಆ ಮಟ್ಟಿಗೆ ಕಹಿಯಾಗಿರುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಪ್ರಿಯಾಂಕರ್ಗೆ ಬಿ ಜೆ ಪಿಯಲ್ಲಿ ಲಂಚ ಮಂಚದ ಪುರಾಣ ಇಲ್ಲದೇ ಇದ್ರೆ ಒಬ್ಬ ಕೇಂದ್ರ ಮಂತ್ರಿ ಒಬ್ಬ ರಾಜ್ಯ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದ್ಯಾಕೆ ಬಿ ಜೆ ಪಿ ಸಂಸದರು ಸಚಿವರು ಶಾಸಕರು ಕೋರ್ಟ್ಗೆ ಹೋಗಿ ಸಾಲು ಸಾಲು ತಡೆಯಾಜ್ಞೆಯನ್ನು ತಂದಿದ್ಯಾಕೆ ಅಂತ ಪ್ರಿಯಾಂಕರ್ಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಯಾರೂ ಉತ್ತರವನ್ನು ಕೊಟ್ಟಿಲ್ಲ ಯಾವ ಅರ್ಥದಲ್ಲಿ ಇವರು ಬಿ ಜೆ ಪಿ ಸರ್ಕಾರವನ್ನು ಲಂಚ ಮಂಚದ ಸರ್ಕಾರ ಅಂತ ಹೇಳಿದ್ರಪ್ಪ ಅಂದರೆ ಈಗೇನು ಕಳೆದ ನಾಲ್ಕೈದು ತಿಂಗಳಿಂದ ಪಿ ಎಸ್ ಐ ಹಗರಣ ಆಗಿರ್ಬೋದು ಅಥವಾ ಪ್ರಾಧ್ಯಾಪಕರ ಒಂದು ಆಯ್ಕೆಯಲ್ಲಿ ನಡೆದಂಥ ಹಗರಣ ಆಗಿರ್ಬೋದು ಈ ವಿಚಾರದಲ್ಲಿ ಹುಡುಗರಿಗೆ ಏನಾದರೂ ಕೆಲಸ ಬೇಕಂದರೆ ಲಂಚ ಕೊಡಬೇಕು ಹುಡುಗಿರಿಗೆ ಕೆಲಸ ಬೇಕಂದರೆ ಮಂಚ ಹತ್ತಬೇಕಾದ ಪರಿಸ್ಥಿತಿ ರಾಜ್ಯ ಸರ್ಕಾರದಲ್ಲಿದೆ ಅಂತ ಹೇಳಿದರು ಪ್ರಿಯಾಂಕ್ ಖರ್ಗೆ ಅದಕ್ಕೆ ಎಕ್ಸಾಂಪಲನ್ನು ಕೊಟ್ಟಿದ್ದರು ರಾಜ್ಯ ಸಚಿವರೊಬ್ಬರು ಒಂದು ವಿಡಿಯೋ ರಿಲೀಸ್ ಆಗಿ ರಾಜೀನಾಮೆಯನ್ನು ಕೊಟ್ಟಿದ್ದರು ಸೊ ಅದರಲ್ಲಿ ಸಂತ್ರಸ್ತ ಯುವತಿ ಕೆಲಸ ಕೊಡಿಸೋದಾಗಿ ಸಚಿವರು ಹೇಳಿದರು ಅಂತ ಆರೋಪವನ್ನು ಮಾಡಿದರು ಕಳೆದ ಎರಡು ವರ್ಷಗಳಿಂದ ದೊಡ್ಡ ಸುದ್ದಿಯಾಗಿತ್ತು ಅವರು ಪಕ್ಷಾಂತರಾಗಿ ಬಿ ಜೆ ಬಂದು ಸಚಿವ ಸ್ಥಾನವನ್ನು ಕಳ್ಕೊಂಡ್ರು ಕೇಂದ್ರ ಸಚಿವ ಸ್ಥಾನವನ್ನು ಕೂಡ ಒಬ್ಬ ರಾಜ್ಯದ ಮಾಜಿ ಸಿ ಒಂದು ವಿಡಿಯೋದಿಂದಾಗಿ ಅಧಿಕಾರವನ್ನು ಕಳ್ಕೊಂಡ್ರು ಸೊ ಅದನ್ನು ಎಕ್ಸಾಂಪಲ್ ಕೊಡ್ದ ಪ್ರಿಯಾಂಕರ್ಗೆ ಇದು ಲಂಚ ಮಂಚದ ಸರ್ಕಾರ ಅಂತ ವಾಗ್ದಾಳಿಯನ್ನು ಒಂದು ಸ್ಫೋಟಕ ಆರೋಪವನ್ನು ಮಾಡಿದರು ಸೊ ಅದಾದ ನಂತರ ತುಂಬ ವಿವಾದ ಆಯಿತು ವಿವಾದದ ಹೇಳಿಕೆಯನ್ನು ಕೊಟ್ರಾ ಪ್ರಿಯಾಂಕ್ ಖರ್ಗೆ ಅಂತ ಚರ್ಚೆ ಆಯಿತು ಬಿ ಜೆ ಪಿಗರು ಆಕ್ರೋಶವನ್ನು ಹಾಕಿದ್ರು ಸೊ ಇಷ್ಟೆಲ್ಲ ಆದರೂ ಕೂಡ ಮತ್ತೆ ತಮ್ಮ ಹೇಳಿಕೆಯನ್ನು ಅಂದರೆ ಬಿ ಜೆ ಪಿಯ ಲಂಚ ಮಂಚ ಸರ್ಕಾರ ಅನ್ನೋ ಒಂದು ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ಅವರು ಸಮರ್ಥ ಮಾಡ್ಕೊಂಡಿದ್ದಾರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈ ಲಂಚ ಮಂಚದ ಚರ್ಚೆ ಆಗ್ತಾ ಇದೆ ಸೊ ಮತ್ತಷ್ಟು ಕೆಲವೊಂದಿಷ್ಟು ಸಾಕ್ಷಿಗಳನ್ನು ಕೆಲವೊಂದಿಷ್ಟು ಈ ಒಂದು ಆರೋಪಕ್ಕೆ ಕೆಲವೊಂದಿಷ್ಟು ಅಂಕಿಅಂಶಗಳನ್ನು ಕೊಡ್ತಾ ಹೋಗ್ತಾರೆ ಯಾರು ಪ್ರಿಯಾಂಕರ್ಗೆ ಕೆ ಪಿ ಟಿ ಸಿ ಎಲ್ ಸಹಾಯಕ ಇಂಜಿನಿಯರ್ ಕಿರಿಯ ಇಂಜಿನಿಯರ್ ಸಿವಿಲ್ ಇಂಜಿನಿಯರ್ ಸೇರಿದಂತೆ ಒಟ್ಟು ಸಾವಿರದ ನಾನ್ನೂರ ತೊಂಬತ್ತೆರಡು ಹುದ್ದೆಗಳಿಗೆ ನೇಮಕಾತಿ ನಡೆದಿದೆ ಬ್ಲೂಟೂತ್ ಬಳಸಿ ಪರೀಕ್ಷೆ ಬರೆಯುತ್ತಿದ್ದ ಅಭ್ಯರ್ಥಿ ಗೋಕಾಕ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ದಾನೆ ನನಗಿರೋ ಮಾಹಿತಿ ಪ್ರಕಾರ ಒಟ್ಟು ಆರುನೂರು ಹುದ್ದೆಗಳಿಗೆ ಡೀಲ್ ನಡೆದಿರುವ ಸಾಧ್ಯತೆ ಇದೆ ಅಂತ ಪ್ರಿಯಾಂಕರ್ಗೆ ಹೇಳ್ತಾ ಇದ್ದಾರೆ ಇನ್ನು ಎ ಇ ಹುದ್ದೆಗೆ ಐವತ್ತು ಲಕ್ಷ ಕೇಳಿಸ್ಕೊಳ್ಳಿ ಎ ಇ ಹುದ್ದೆಗೆ ಐವತ್ತು ಲಕ್ಷ ಜೆ ಇ ಹುದ್ದೆಗೆ ಮೂವತ್ತು ಲಕ್ಷದವರೆಗೂ ಹಣ ಪಡೆದಿರ್ತಕ್ಕಂಥ ಶಂಕೆ ಇದೆ ಇಲ್ಲೊಂದರಲ್ಲೇ ಸುಮಾರು ಮುನ್ನೂರು ಕೋಟಿ ಅವ್ಯವಹಾರ ನಡೆದಿರುವಂಥ ಸಾಧ್ಯತೆ ಇದೆ ಇದು ನ್ಯಾಯಾಂಗ ತನಿಖೆ ಆಗಬೇಕು ಇಲ್ಲವೇ ಎಸ್ ಐ ಟಿ ರಚನೆ ಮಾಡಿ ತನಿಖೆ ಮಾಡಬೇಕು ಅಂತ ಪ್ರಿಯಾಂಕರ್ಗೆ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಕಳೆದ ಆರು ತಿಂಗಳಿಂದ ಹಗರಣಗಳು ನಲವತ್ತು ಪರ್ಸೆಂಟ್ ಸರ್ಕಾರ ಈ ರೀತಿಯಾಗಿ ಚರ್ಚೆ ಆಗ್ತಾ ಇದೆ ಈಗ ಇದಕ್ಕೆ ಹೊಸ ವ್ಯಾಖ್ಯಾನ ಪ್ರಿಯಾಂಕರ್ಗೆ ಕೊಡ್ತಾ ಇರೋದು ಲಂಚ ಮಂಚದ ಸರ್ಕಾರ ಸೊ ನಿಮ್ಗೆ ಏನಿಸುತ್ತೆ ಈ ಒಂದು ಆರೋಪದ ಬಗ್ಗೆ ಸೊ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಮತ್ತಷ್ಟು ನೋಟಿಫಿಕೇಷನ್ ಬರುತ್ತೆ ನಿಮಗೆ ಸೊ ಇದು ಪ್ರಿಯಾಂಕರ್ಗೆ ಅವರ ಸ್ಫೋಟಕ ವಿವಾದಿತ ಸುದ್ದಿ